ರಾಜ್ಯದ ಅಭಿವೃದ್ಧಿಗೆ ನಮ್ಮ ಸರ್ಕಾರದ ಪಂಚಸೂತ್ರಗಳು ಇಂತೇವೆ. ರಾಜ್ಯದ ಎಲ್ಲರನ್ನು ಒಳಗೊಂಡ ಸಮಗ್ರ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ ಮಾಡುವುದು, ದುರ್ಬಲ ವರ್ಗದ ರಕ್ಷಣೆ ಏಳಿಗೆಗಾಗಿ ಒತ್ತು ನೀಡುವುದು, ಅವರನ್ನು ಪರಾವಲಂಬಿಯನ್ನಾಗಿ ಮಾಡದೆ ಸ್ವಾಭಿಮಾನದ ಬದುಕು ನಡೆಸಲು ಶಿಕ್ಷಣ ಉದ್ಯೋಗ ಸಬಲೀಕರಣ ಕಾರ್ಯಕ್ರಮ ರೂಪಿಸುವುದು ಹಾಗೂ ಉತ್ತಮ ಆರೋಗ್ಯ ಸೇವೆಯನ್ನು ಒದಗಿಸುವುದು. ರಾಜ್ಯದ ಹಿಂದುಳಿದ ಪ್ರದೇಶಗಳನ್ನು ವೈಜ್ಞಾನಿಕವಾಗಿ ಗುರುತಿಸಿ ವಿವಿಧ ವಲಯಗಳ ಅಭಿವೃದ್ಧಿಗೆ ಸಂಘಟಿತ ಪ್ರಯತ್ನ ಮಾಡುವ ಮುಖಾಂತರ ಇಲ್ಲಿನ ಮಾನವ ಅಭಿವೃದ್ಧಿ ಸೂಚ್ಯಾಂಕ ರಾಜ್ಯದ ಸರಾಸರಿಯಾಗಿ ಸಮನಾಗಿ ತರುವುದು, ಕೃಷಿ ಕೈಗಾರಿಕೆ ಸೇವೆ ವಲಯದಲ್ಲಿ ಹೆಚ್ಚಿನ ಜನ ಪಾಲುದಾರರಿಂದ ಹೆಚ್ಚಿನ ಅಭಿವೃದ್ಧಿ ಸಾಧಿಸುವುದು, ಹೊಸ ಚಿಂತನೆ ಹೊಸ ಚೈತನ್ಯ ಹೊಸ ಮುನ್ನೋಟದೊಂದಿಗೆ ನವ ಭಾರತಕ್ಕಾಗಿ ನವ ಕರ್ನಾಟಕ ನಿರ್ಮಾಣ ಮಾಡಲಾಗುವುದು. 22-23 ಸಾಲಿನ ಅವ್ಯಯ ನಮ್ಮ ಸರ್ಕಾರದ ಎಲ್ಲ ಆಶಯಗಳ ಧ್ಯೇಯ ಹಾಗೂ ಗುರಿ ಸಾಧನೆಯ ಮಾರ್ಗೋಪಾಯಗಳನ್ನು ಪ್ರಸ್ತಾಪಿಸುತ್ತದೆ. ರಾಜ್ಯದ ಆರ್ಥಿಕ ವ್ಯವಸ್ಥೆ ಕೋವಿಡ್ ಸಂಕ್ರಮಣ ಪರಿಣಾಮ ಆರ್ಥಿಕತೆ ಮಂದಗತಿಯಲ್ಲಿ ಕಳೆದ 2 ವರ್ಷಗಳಿಂದ ರಾಜ್ಯದ ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಯಿತು. ಆದಾಗ್ಯೂ 21-22 ರಾಜಸ್ವ ಸಂಗ್ರಹ ಅಂಕಿಅಂಶಗಳನ್ನು ಗಮನಿಸಲಾದಂತೆ ಆರ್ಥಿಕತೆಯ ಪುನಸ್ಥೇಸನಗೊಳಿಸುತ್ತಿರುವುದು ಕಂಡುಬರುತ್ತದೆ. ಸಾಂಕ್ರಾಮಿಕ ರೋಗ ಎದುರಿಸಲು ಹಾಗೇ ಬೆಳವಣಿಗೆ ಪ್ರೋತ್ಸಾಹಿಸಲು ಸರ್ಕಾರ ಮಾಡಿದ ಪ್ರಯತ್ನಗಳು ಇದು ಸಾಧ್ಯವಾಗಿದೆ. 20-21 ಸಾಲಿನ ಹೋಲಿಸಿದರೆ 21-22 ಸಾಲಿನ ಎಲ್ಲ ಕ್ಷೇತ್ರಗಳ ಬೆಳವಣಿಗೆ ಕಂಡುಬಂದಿದೆ. ಕೃಷಿ ವಲಯದಲ್ಲಿ 2.2%, ಕೈಗಾರಿಕಾ ವಲಯದಲ್ಲಿ 7.4%, ಸೇವಾ ವಲಯದಲ್ಲಿ 9.2% ಬೆಳವಣಿಗೆ ಆಗಿದೆ. ಸ್ಥಿರ ಬೆಳೆಗಳು ಹಿಂದಿನ ವರ್ಷದ ಹೋಲಿಸಿದರೆ 21-22 ಸಾಲಿನ ಸಮಗ್ರ GSDP %9.5% ಬೆಳವಣಿಗೆ ಹೊಂದಲಿದೆ ಎಂದು ನಿರೀಕ್ಷಿಸಲಾಗಿದೆ. ಪ್ರಗತಿಪರ ಬೆಳವಣಿಗೆ ಆಧಾರಿತ ಅವ್ಯಯ ಪ್ರಸ್ತುತಪಡಿಸುವ ಮೂಲಕ 22-23 ಸಾಲಿನ ಚೇತರಿಕೆಯ ಹಾದಿಯಲ್ಲಿ ಮುಂದುವರಿಸಲು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಲಾಗುವುದು.